ಸರ್ ಹಿಂಗಿತ್ತು, ಅದನ್ನೇ ಕ್ಯಾರಿ ಮಾಡಿದೀವಿ, ಕೆಲವು ಇಂಗ್ಲಿಷ್ ಇಂಟರ್ವ್ಯೂಸ್ ನ ಡೈರೆಕ್ಟ್ ಟ್ರಾನ್ಸ್ಲೇಟ್ ಮಾಡಿದೀವಿ ಅಂತ ಹೇಳಿದ್ರು. ಸೊ ಇವತ್ತು ನಿಮ್ಗೆ ಎಲ್ಲಾ ರೀತಿಯ ಒಂದು ಕ್ಲಾರಿಟಿ ಸಿಗುತ್ತೆ ನಿಮ್ಮೆಲ್ಲ ಪ್ರಶ್ನೆಗೆ. ಏನು ಬೇಜಾರ್ ಮಾಡ್ಕೋಬೇಡಿ, ಇಟ್ಸ್ ಮೈ ಫಸ್ಟ್ ಟೈಮ್ ಫೇಸಿಂಗ್ ಅ ಮೀಡಿಯಾ ಲೈಕ್ ಇನ್ ಫ್ರಂಟ್ ಆಫ್ ಸೋ ಮೆನಿ ಪೀಪಲ್. ನಾನು ಇಂಜಿನಿಯರ್ ಆಕ್ಚುಲಿ, ಸೊ ಐ ಆಮ್ ಅ ಗೀಕ್, ಸೊ ಐ ಆಮ್ ನಾಟ್ ಯೂಸ್ ಟು ಲೈಕ್ ಮೀಟಿಂಗ್ ಸೋ ಮೆನಿ ಪೀಪಲ್. ಐ ಮೋಸ್ಟ್ಲಿ ವರ್ಕ್ ಅಲೋನ್, ಐ ಆಮ್ ಇಂಜಿನಿಯರ್. ಏನಾದ್ರು ಕ್ವೆಶನ್ಸ್ ಇದ್ರೆ ಕೇಳಿ. ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ನಿಮ್ ಸರಿ ಇದೆಯಾ? ಸೊ ಇದು ದಿಸ್ ವಾಸ್ ಅ ಕಂಪ್ಲೀಟ್ಲಿ ಅರೇಂಜ್ಡ್ ಸೆಟಪ್. ಸೊ ನಮ್ ತಾಯಿಯವರು ಪ್ರೊಫೈಲ್ಸ್ ನಂಗೆ ತುಂಬಾ ವರ್ಷದಿಂದ ಮದುವೆ ಮಾಡ್ಕೊ ಅಂತ ಫೋರ್ಸ್ ಮಾಡ್ತಿದ್ರು. ನಾನು ರೆಡಿ ಇರಲಿಲ್ಲ, ಆದ್ರೆ ಇವ್ರ ಪ್ರೊಫೈಲ್ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಸೊ ಮಾತಾಡೋಣ ಅಂತ ಐ ಡಿಸೈಡೆಡ್. ಅಂಡ್ ಸುಮಾರು ತಿಂಗಳುಗಳಾಯ್ತು ಅಪ್ರೋಚ್ ಮಾಡೋದಕ್ಕೆ. ಶಿ ವಾಸ್ ಆಲ್ಸೋ ಬಿಸಿ ವಿತ್ ಹರ್ ಮಾಮ್ ಅಂಡ್ ಲಾಟ್ ಆಫ್ ಅದರ್ ಥಿಂಗ್ಸ್. ಸೊ ಅದಾದ್ಮೇಲೆ ಶಿ ಆಲ್ಸೋ ಡಿಸೈಡೆಡ್ ಮೀಟ್ ಮಾಡ್ಬೋದು ಅಂತ. ಅಂಡ್ ಒನ್ ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದ್ರೆ, ಜನರಲಿ ನಾನು ಎಕ್ಸ್ಪೆಕ್ಟ್ ಮಾಡಿ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ. ಬಟ್ ಅವರು ಫಸ್ಟ್ ನಮ್ಮ ತಾಯಿಯವ್ರನ್ನ ಮೀಟ್ ಮಾಡಿದ್ರು. ಮೈಸೂರಿಗೆ ಹೋಗಿ ತಾಯಿಯವ್ರನ್ನ ಮೀಟ್ ಮಾಡಿ ಮಾತಾಡಿ ಅದಾದ್ಮೇಲೆ ನಮ್ಮ ಜೊತೆ ಮಾತಾಡೋಕ್ಕೆ ಡಿಸೈಡ್ ಮಾಡಿದ್ರು. ಸೊ ಅದಾದ್ಮೇಲೆ ವಿ ಮೆಟ್, ವಿ ವೆಂಟ್ ಟು ಅ ಮೂವಿ, ಒಂದು ಪ್ರೀಮಿಯರ್ಗೆ ಅವ್ರು ಇನ್ವೈಟ್ ಮಾಡಿದ್ರು. ಸೊ ಆ ಪ್ರೀಮಿಯರ್ಗೆ ಹೋಗಿ ಮೀಟ್ ಮಾಡಿ ಅದಾದ್ಮೇಲೆ ಇಬ್ಬರು ಸರಿ ಮೀನಾ ರಾಜ್ ಅವ್ರದ್ದು ತತ್ಸಮ ತದ್ಭವ. ಸೊ ಅವ್ರು ಮೇ ಫಸ್ಟ್ ಗೆ ಬರ್ತೀನಿ ಅಂದಿದ್ದಾರೆ. ಪನ್ನಗ ಅವರ ಪ್ರೀಮಿಯರ್ ಶೋ ಇತ್ತು. ಸೊ ನಾನು ಒಂದು ಎಲಾಬೊರೇಟೆಡ್ ಡ್ರಾಮಾ ಮಸಾಲಾ ಇರೋ ಸ್ಟೋರಿ ಹೇಳ್ತೀನಿ, ಬಿಕಾಸ್ ಸೊ ಮೇ ಬಿ ದಟ್ ವಿಲ್ ಡೆಫಿನೆಟ್ಲಿ ವರ್ಕ್ ಫಾರ್ ದ ಮೀಡಿಯಾ. ನಮ್ಮ ಅತ್ತೆ ಮಾವ ಅಲ್ಲಿದ್ದಾರೆ, ನಮ್ಮ ದೊಡ್ಡಮಾನು ಬಂದಿದ್ದಾರೆ, ಶಾಲಿನಿ ಮತ್ತೆ ಪ್ರಕಾಶ್, ಶಾಲಿನಿ ಪ್ರಕಾಶ್, ಗೀತಾ ಕಾಮತ್ ಮಾವ. ನಮ್ ದೊಡ್ಡಮ್ಮ ಕೆನರಾ ಬ್ಯಾಂಕ್ ಅಲ್ಲಿ ಇದ್ರು, ಅಂಕಲ್ ಮತ್ತೆ ಆಂಟಿ ಎಲ್ ಐ ಸಿ ಇಂದ ರಿಟೈರ್ ಆಗಿ ಸೊ ಇವಾಗ ನಮ್ಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಮದ್ವೆ ಓಡಾಟ ಅದು ಇದು ಇದ್ರಲ್ಲೆಲ್ಲ. ಸೊ ಯಾ, ನನ್ ಬಯೋಡೇಟಾ ಬಂದಾಗ ಲೈಕ್ ಯು ಸೆಡ್ ಹೌ ನನ್ ಪ್ರೊಫೈಲ್ ಅವ್ರಿಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು, ನನಗೂ ಅವ್ರ ಪ್ರೊಫೈಲ್ ಅಷ್ಟೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಎನ್ ಐ ಇಂಜಿನಿಯರ್ ಮತ್ತೆ ಏನು ಮ್ಯಾಶ್ ಇದು ಮ್ಯೂಸಿಕ್ ನ ಪ್ಯಾಶನ್ ಆಗಿ ಇಟ್ಕೊಂಡಿದ್ದಾರೆ, ಮ್ಯೂಸಿಕ್ ಪ್ರೊಡಕ್ಷನ್ ಮಾಡ್ತಾ ಇದಾರೆ ಅನ್ನೋ ಥರದಲ್ಲೆಲ್ಲ. ಅದಾದ್ಮೇಲೆ ಮೇನ್ ನನಗೆ ಕಣ್ಣಿಗೆ ಹೋಗಿದ್ದು ಅವರ ಡೇಟ್ ಆಫ್ ಬರ್ತ್, 14th October. ನಮ್ ತಾಯಿ ಬರ್ಡೇ ಅದೇ ದಿನ. ಇನ್ಫ್ಯಾಕ್ಟ್ ನಾನು ಆ ದಿನ ನನ್ನ ಫ್ರೆಂಡ್ ಹತ್ರ ಮಾತಾಡ್ಬೇಕಾದ್ರೆ ಫೋನಲ್ಲಿ ತುಂಬಾ ಲೋ ಫೇಸ್ ಅಲ್ಲಿ ಇದ್ದೆ. ನಾನು ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ನಾವು ಸ್ಟೆಲಿಂಗ್ ಹರ್ ಎಲ್ಲ ಬೇಡ, ಎಲ್ಲ ಬಿಟ್ಬಿಟ್ಟು ನಾನು ಬೇರೆ ಯಾವ್ದಾದ್ರು ಕಂಟ್ರಿಗೆ ಹೋಗಿ ಸೆಟಲ್ ಆಗ್ತೀನಿ, ಏನಕ್ಕೆ ನಂಗೆ ಪ್ರಪಂಚ, ಅಮ್ಮ ಇದ್ರೂ ಪ್ರಪಂಚನೇ ಪ್ರಪಂಚನೇ ಅಲ್ಲ ಅನ್ನೋ ಥರದಲ್ಲಿ. ಅದು ಏನ್ ಕೋಇನ್ಸಿಡೆಂಟ್ಲಿ ಅದು ಎರಡೆರಡು ವಿಚಾರಗಳು ಒಟ್ಟಿಗೆ ಆಯ್ತು ಆ ದಿನ. ಒಂದು ಗ್ಲಾಸ್ ಇದು ಬಾಟಲ್ ಅಲ್ಲಿ ನೀರ್ ತುಂಬಿಕೊಂಡಿಟ್ಟಿದ್ವಿ, ಸಡನ್ ಆಗಿ ಟಕ್ಕಂತ ಬಿದ್ಬಿಡ್ತು. ಮೇ ಬಿ ನಮ್ ತಾಯಿ ಸುಮ್ಮನೆ ಇರು ಆತರ ಎಲ್ಲ ಮಾತಾಡ್ಬೇಡ ಅಂತ ಇಂಡೈರೆಕ್ಟ್ಲಿ ಆಗಿ ಹೇಳ್ತಾ ಇರೋದು. ಇನ್ನೊಂದು ತಾಯಿಯವರು ಅರುಣ್ದು ಬಯೋಡೇಟಾ ಕಳಿಸಿರೋದು. ಸೊ ಅದು ಡೇಟ್ ಆಫ್ ಬರ್ತ್ ಅದು ಇದು ಎಲ್ಲ ನೋಡಿದಾಗ ಕೋಇನ್ಸಿಡೆಂಟ್ಲಿ ಹಿಂಗೆ ಆ ಟೈಮಲ್ಲಿ ಕಾವೇರಿ ಇದು ಇಶ್ಯೂ ಕೂಡ ಆಗ್ತಾ ಇತ್ತು. ಆಕ್ಚುಲಿ ನಾನು ಹೋಗ್ಬೇಕಾಗಿತ್ತು ಇದಕ್ಕೆ ನಮ್ದು ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ, ಅದಕ್ಕೆ ನಮ್ ಚಿತ್ರರಂಗ ಎಲ್ಲ ಸೇರ್ಕೊಂಡಿದ್ರು. ಸೊ ಹೋಗ್ಬೇಕಾಗಿದ್ದವಳು ಯಾಕೋ ಮೈಂಡ್ ಚೇಂಜ್ ಆಗಿ ಮೈಸೂರ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಗಾಡಿನ ಮೈಸೂರಿಗೆ ಟರ್ನ್ ಮಾಡಿಬಿಟ್ಟು ಅವ್ರನ್ನ ಫಸ್ಟ್ ತಂದೆ ತಾಯಿನ ಮೀಟ್ ಮಾಡಿದೆ. ಅವಾಗ ಅವ್ರ ತಾಯಿಯಿಂದ ಗೊತ್ತಾಗಿದ್ದೇನಪ್ಪ ಅಂತ ಹೇಳಿದ್ರೆ, ಅವರು ಸೋಲೋ ರೈಡರ್, ಬೈಕ್ ಅಲ್ಲಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಒಬ್ಬರೇ ಸುತ್ತಿದ್ದಾರೆ ಅಂತ. ಸೊ ಬಿಫೋರ್ ಅಂಡ್ ಆಫ್ಟರ್ ಫೋಟೋ ತೋರಿಸಿದ್ರು. ಜರ್ನಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫುಲ್ ಟ್ರಿಮ್ ಮಾಡ್ಕೊಂಡು ಯಾವ್ದೇ ಬಿಯರ್ಡ್ ಎಲ್ಲ ಇಲ್ಲದೆ ವಾಪಸ್ ಬರ್ಬೇಕಾದ್ರೆ ಎಷ್ಟುದಾಗ ಕೂದಲೆಲ್ಲ ಬಿಟ್ಕೊಂಡು ವಾಪಸ್ ಬಂದಿದ್ರು. ಸೊ ಅದೆಲ್ಲ ನೋಡಿದಾಗ ಯಾವ್ದೋ ಫಿಲ್ಮ್ ಸ್ಟೋರಿ ತರ ಅನ್ನಿಸ್ತು. ಅಂಡ್ ಸಂಬಡಿ ಹೂಸ್ ಅವೇ ಫ್ರಮ್ ಮೈ ಪ್ರೊಫೆಷನ್ ಯೆಟ್ ಇಸ್ ಇಂಟ್ರೆಸ್ಟೆಡ್ ಇನ್ ಆರ್ಟ್, ಸೊ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೋಗಿ ಭೇಟಿ ಮಾಡಿ ಇಲ್ಲಿ ತನಕ ಬಂದಿದೆ. ಸೊ ಮದ್ವೆ ಆಗ್ತಾ ಇರೋದು ಕಳಸದಲ್ಲಿ, ನನ್ನ ಹೋಮ್ ಟೌನ್. ನಮ್ಮ ತಂದೆಯ ಊರು. ನಾನು 10th standard ತನಕನೂ ಕಳಸದಲ್ಲೇ
ಓದಿದ್ದು. ಸೊ ನಮ್ಮೂರಲ್ಲಿ ಮದ್ವೆ ಮಾಡೋಣ ಅಂತ ಹೇಳಿದಾಗ ನಮ್ಮ ಅತ್ತೆ ಮಾವಂದ್ರು ಮತ್ತೆ ಅರುಣ್ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತು ಆಯ್ತು ನೀನ್ ಎಲ್ಲಿ ಹೇಳ್ತೀಯ ಅಲ್ಲೇ ಮಾಡೋಣ ಅನ್ನೋ ತರದಲ್ಲಿ. ಸೊ ಕೆಲವೊಕ್ಕಲು ತುಂಬಾ ಇಂಟಿಮೇಟ್ ವೆಡ್ಡಿಂಗ್ ಆಗಿರುತ್ತೆ. ನಾವು ಮದ್ವೆ ಆಗ್ತಿರೋ ದೇವಸ್ಥಾನ ಅಲ್ಲಿರೋ ವೆಂಕಟರಮಣ ದೇವಸ್ಥಾನ, 500 ವರ್ಷದ ಹಳೆಯ ಇತಿಹಾಸ ಇರುವಂತ ದೇವಸ್ಥಾನ ಅದು. ತಿರುಪತಿ ಬಿಟ್ರೆ ಸಾಲಿಗ್ರಾಮದಲ್ಲಿ ವಿಗ್ರಹ ಮಾಡಿರುವಂತಹ ಒಂದು ಸಿಗ್ನಿಫಿಕೆನ್ಸ್ ಆ ಒಂದು ದೇವಸ್ಥಾನಕ್ಕಿದೆ, ಅದೊಂದು ವಿಶೇಷತೆ. ಅಲ್ಲಿ ನಾವು ಚಿಕ್ಕ ವಯಸ್ಸಲ್ಲಿ ನಮ್ಮ ಕೊಂಕಣಿನಲ್ಲಿ ಕಾರ್ತಿಕ ಪೂರ್ಣಿಮ ಅಂತ ನಾವು ಹೇಳ್ತೀವಿ, ಅಂದ್ರೆ ದೀಪಾವಳಿ ಟೈಮಲ್ಲಿ ಕಾರ್ತಿಕ ಹುಣ್ಣಿಮೆ ಬೇಸಿಕಲಿ. ಸೊ ಆ ಟೈಮಲ್ಲಿ ಎಲ್ಲಾ ದೀಪ ಹಚ್ಚಿರ್ತಾರೆ, 24/7 ಆ ದೀಪನ ಕಾಯ್ತಾರೆ. ಅಂಡ್ ಮೇ 1st ಅಲ್ಲಿ ಪುನರ್ಪ್ರತಿಷ್ಠಾಪನೆ ನಡೀತಾ ಇದೆ ದೇವ್ರದು. ಸೊ ನಮ್ಮ ಭಾಗ್ಯ ಏನಪ್ಪಾ ಅಂತ ಹೇಳಿದ್ರೆ ಅದೇ ದಿನ ಆ ಮುಹೂರ್ತದಲ್ಲೇ ನಮ್ಮ ಮದ್ವೆ ಅಲ್ಲ ಆಗ್ತಾ ಇರೋದು. ಎಲ್ಲಾ ಮೇ ಬಿ ನಮ್ಮ ತಂದೆ ತಾಯಿಯ ಆಶೀರ್ವಾದದಿಂದ ಅಷ್ಟು ಒಳ್ಳೆ ಶುಭ ಮುಹೂರ್ತ ನಮ್ಗೆ ಸಿಕ್ಕಿರೋದು. ಅಂಡ್ 30 ನಮ್ಮ ಫುಲ್ ಮುದ್ದಿ ಅಂತ ನಮ್ಮ ಟ್ರೆಡಿಷನ್ ಅಲ್ಲಿ ಮಾಡ್ತಾರೆ. ಸೊ ಫುಲ್ ಮುದ್ದಿ ಅಂದ್ರೆ ಫೂಲ್ ಅಂದ್ರೆ ಕೊಂಕಣಿನಲ್ಲಿ ಹೂವು, ಮುದ್ದಿ ಅಂತ ಹೇಳಿದ್ರೆ ರಿಂಗು. ಸೊ ಫುಲ್ ಮುದ್ದಿ ಅನ್ನೋ ಒಂದು ಸೆರೆಮನಿ ಇರುತ್ತೆ. ಅದಾದ್ಮೇಲೆ ಈಗೆಲ್ಲ ಸಂಗೀತ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಂಡ್ ಎಲ್ಲ ಫ್ಯಾಮಿಲಿ ಅವರೆಲ್ಲರೂ ಗೆಟ್ ಟುಗೆದರ್ ಅಲ್ಲಿ ಎವ್ರಿಬಡಿ ವಾಂಟ್ಸ್ ಟು ಡಾನ್ಸ್ ಅಂಡ್ ಸಿಂಗ್ ಅಂಡ್ ಸೆಲೆಬ್ರೇಟ್ ಅಸ್. ಸೊ ಅದೊಂದು ನಡೆಯುತ್ತೆ. ಅಂಡ್ 29 ಬೆಳಗ್ಗೆ ನಾವು ಬೈನೆಕಾಡು ಅನ್ನೋ ಒಂದು ಒಂದು ಚಿಕ್ಕ ರೆಸಾರ್ಟ್ ಅಲ್ಲಿ ಅದೂ ಅಷ್ಟೇ. ಸೊ ರಿವರ್ ಸೈಡ್ ಅಲ್ಲಿ ಇರುವಂತಹ ಒಂದು ಚಿಕ್ಕ ಪುಟ್ಟ ಜಾಗ, ಅಲ್ಲಿ ಹಳದಿ ಮತ್ತೆ ಮೆಹಂದಿ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಸೊ ಎಲ್ಲಾ ಪ್ರೆಸ್ ಅಂಡ್ ಮೀಡಿಯಾದವರು ಇಷ್ಟು ವರ್ಷ ನಂಗೆ ಸಪೋರ್ಟ್ ಮಾಡಿದ್ದೀರಾ. ಸೊ 30th and 1st ನಮ್ಮ ಮದ್ವೆಗೆ ನೀವೆಲ್ಲರೂ ಬಂದು ಹಾರೈಸಬೇಕು. ಒಂದೇ ರಿಕ್ವೆಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಟಿವಿ ಚಾನೆಲ್ಗಳು ನಮ್ಮ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.